ನಮಸ್ಕಾರ ವೀಕ್ಷಕರೇ. ಆಗಾಗ ತಮ್ಮ ಸ್ಫೋಟಕ ಭವಿಷ್ಯದಿಂದಲೇ ಸದಾ ಸುದ್ದಿಯಲ್ಲಿರುವ ಕೋಡಿ ಶ್ರೀಗಳು ಇದೀಗ ಮತ್ತೊಂದು ಭಯಾನಕ ಭವಿಷ್ಯವನ್ನು ನುಡಿದಿದ್ದಾರೆ. ಮಳೆ ರೋಗ ಭೂಮಿಯಿಂದ ಸಮಸ್ಯೆ ಆಗುತ್ತೆ ಅಂತ ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ಈ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯವರೆಗೆ ಇರುತ್ತೆ. ರಾಜ್ಯದಲ್ಲಿ ಸ್ಫೋಟಕ ಭವಿಷ್ಯವನ್ನು ನುಡಿಯುವ ಮೂಲಕ ಹೆಸರುವಾಸಿಯಾಗಿರುವ ಕೋಡಿ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇಂದು ಮತ್ತೊಂದು ಅಚ್ಚರಿ ಭವಿಷ್ಯವನ್ನು ನುಡಿದಿದ್ದು, ಇವರು ನುಡಿದಿರುವ ಭವಿಷ್ಯಗಳು ಬಹುತೇಕ ನಿಜವಾಗ್ತಾ ಇದ್ದು, ಇದಲ್ಲದೆ ರಾಜ್ಯದಲ್ಲಿರುವ ಎಲ್ಲ ಜನಸಾಮಾನ್ಯರು ಈ ಸ್ವಾಮೀಜಿಯ ಭವಿಷ್ಯವನ್ನು ಬಹಳವಾಗಿ ನಂಬುವವರಾಗಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಸ್ವಾಮೀಜಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ನುಡಿದಿರುವ ಭವಿಷ್ಯಗಳು ಬಹುತೇಕ ಎಲ್ಲ ನಿಜವಾಗಿದ್ದು, ಇದೀಗ ಈ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗಿದೆ. ಹೌದು, ನೀವು ಕೂಡ ಸ್ವಾಮೀಜಿಯವರು ನುಡಿಯುವ ಭವಿಷ್ಯವನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯದಲ್ಲಿ ಏನಿದೆ ಅಂತ ನೋಡೋದಾದರೆ, ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯದ ಪ್ರಕಾರ ಇನ್ನು ತೊಂದರೆಗಳು ಹೆಚ್ಚಾಗುತ್ತೆ. ಮಳೆ, ಗಾಳಿ, ಬೆಂಕಿ, ಸಿಡಿಲು, ಬೆಂಕಿ ಕಾಟ ಕೂಡ ಹೆಚ್ಚಾಗಲಿದೆ. ಅತಿಯಾದ ಸಾವು ನೋವುಗಳು ಸಂಭವಿಸುತ್ತೆ. ಹಲವು ಕಡೆ ಭೂಮಿ ಕುಸಿಯುತ್ತದೆ. ಭೂಕಂಪ ಸೇರಿದಂತೆ ಸುನಾಮಿ ಹಾಗೂ ಜನಸಾಮಾನ್ಯರು ಸಾವು ನೋವುಗಳನ್ನು ಕಾಣ್ತಾರೆ. ಇದಲ್ಲದೆ ಮುಂದಿನ ಯುಗಾದಿಯವರೆಗೂ ರೋಗಗಳು ಹೆಚ್ಚಾಗಲಿದ್ದು, ವಿಷ ಜಂತುಗಳು ಮಾನವ ಕುಲಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಪ್ರಕೃತಿಯು ಅಲ್ಲೋಲ ಕಲ್ಲೋಲ ಆಗಲಿದ್ದು ರಾಜ್ಯಕ್ಕೆ ದೊಡ್ಡ ಅವಘಡ ಆಗಲಿದೆ ಎಂದು ಸ್ವಾಮೀಜಿಯವರು ಭಯಂಕರ ಭವಿಷ್ಯವನ್ನು ನುಡಿದಿದ್ದಾರೆ. ಇದಲ್ಲದೆ ಮತಾಂಧತೆ, ಜಾತೀಯತೆ ಹಾಗೂ ಜನರಲ್ಲಿ ಆಕ್ರೋಶವು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಎಂದು ಸ್ವಾಮೀಜಿಯವರು ಭಯಾನಕ ಭವಿಷ್ಯವನ್ನು ನುಡಿದಿದ್ದಾರೆ. ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯ ನಿಜವಾಗುತ್ತಾ, ಎಸ್ ಆರ್ ನೋ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.